ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ಇಲ್ಲಿ ನಾನು ಈ ದಿನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಬಾತಿಂಗ್ ಪೌಡರ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಒಂದು ಬಾತಿಂಗ್ ಪೌಡರ್ನ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಮಕ್ಕಳು ಎಷ್ಟೇ ಕಪ್ಪಗಾಗಿರ್ಬೋದು ಅಥವಾ ದೊಡ್ಡವರು ಅಷ್ಟೇ ಎಷ್ಟೇ ಕಪ್ಪಗಾಗಿರ್ಬೋದು, ಇನ್ನೂ ಕೆಲವೊಬ್ಬರು ಹುಟ್ಟಿದಾಗ ತುಂಬಾ ಬೆಳ್ಳಗಿರ್ತಾರೆ, ನಂತರ ಸಂಟಾನಿಂದ ಸ್ಕಿನ್ ಅನ್ನೋದು ತುಂಬಾ ಕಪ್ಪಗಾಗ್ತಾ ಬರುತ್ತೆ. ಸೊ ಅಂಥವ್ರಿಗೂ ಸಹ ಕೂಡ ಈ ಒಂದು ಬಾತಿಂಗ್ ಪೌಡರ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು, ಸ್ಕಿನ್ ಲೈಟ್ ಆಗೋದಕ್ಕೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಬಾತಿಂಗ್ ಪೌಡರ್ನ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ಟನ್ ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಬಾತಿಂಗ್ ಪೌಡರ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಪುಟ್ಟದಾದಂತಹ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ರೈಸ್, ಅಂದರೆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು, ಜೀರಾ ರೈಸ್ ಆಗಿರ್ಬೋದು ಅಥವಾ ಸೊಸೈಟಿ ಅಕ್ಕಿ ಆಗಿರ್ಬೋದು ಅಥವಾ ಮಸೂರಿ ಅಕ್ಕಿ ಆಗಿರ್ಬೋದು, ಯಾವುದಾದ್ರೂ ಹಾಕ್ಕೊಳ್ಬೋದು. ನೀವೇನಾದರೂ ಮಕ್ಕಳಿಗೆ ಯೂಸ್ ಮಾಡೋದಾಗಿದ್ದರೆ, ಅಂದರೆ 12 ವರ್ಷ ಒಳಪಟ್ಟ ಮಕ್ಕಳಿಗೆ ಯೂಸ್ ಮಾಡೋದಾಗಿದ್ದರೆ, ನೀವು ಅಕ್ಕಿಯನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡಬೇಕಾಗತ್ತೆ. ಯಾಕೆ ಅನ್ನೋದಾದರೆ, ಇದು ನಿಮ್ಮ ಮಕ್ಕಳಿಗೆ ರ್ಯಾಶಸ್ ಉಂಟು ಮಾಡುತ್ತೆ. ಯಾಕೆ ಅನ್ನೋದಾದರೆ, ಇದೊಂದು ರೀತಿ ಸ್ಕ್ರಬ್ ರೀತಿ ಕೆಲಸ ಮಾಡುತ್ತೆ ಅಕ್ಕಿ. ಸೊ ಆ ಕಾರಣಕ್ಕಾಗಿ ಆದಷ್ಟು ಅಕ್ಕಿಯನ್ನು ಸ್ಕಿಪ್ ಮಾಡಿ ಮುಖ್ಯದ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ನೀವು ಈ ಒಂದು ಬಾತಿಂಗ್ ಪೌಡರ್ನ ರೆಡಿ ಮಾಡ್ಬೋದು. ಸೊ ನಂತರ ನೋಡ್ಬೋದು, ನಾನು 1 ಟೇಬಲ್ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ, ನಂತರ 1 ಟೇಬಲ್ಸ್ಪೂನ್ ಆಗೋಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ, ನಂತರ ಮತ್ತೆ 1 ಟೇಬಲ್ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ, ನಂತರ 1 ಟೇಬಲ್ಸ್ಪೂನ್ ಆಗೋಷ್ಟು ನೋಡ್ಬೋದು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಬಳಸುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಗಳು ಸಹ ಕೂಡ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ಸ್ಕಿನ್ನಲ್ಲಿ, ಅಂದರೆ ನಿಮ್ಮ ತ್ವಚೆಯಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಂತರ ನಾನು ಫೈನಲ್ ಆಗಿ ಬಳಸ್ತಾ ಇರುವಂತಹ ಒಂದು ಇಂಗ್ರೀಡಿಯೆಂಟ್ ಬಂದು ಅರಿಶಿನದ ಕೊಂಬು. ಇದು ನಿಮಗೆ ಎಲ್ಲ ಒಂದು ದಿನಸಿ ಅಂಗಡಿಗಳಲ್ಲಿ ಅವೈಲಬಲ್ ಇರುತ್ತೆ. ಅರಿಶಿನದ ಕೊಂಬು 1 ಇಂಚ್ ಆದರೆ ಸಾಕಾಗತ್ತೆ, ನಾನು ಇಲ್ಲಿ ತೋರಿಸಿರುವಂತಹ ಒಂದು ಮೆಜರ್ಮೆಂಟ್ ಪ್ರಕಾರ. ನಿಮಗೆ ಅರಿಶಿನದ ಕೊಂಬು ಸಿಗಲೇ ಇಲ್ಲ ಅಂದ ಪಕ್ಷದಲ್ಲಿ, ನೀವು ಬೇಕಿದ್ದಲ್ಲಿ ಕಸ್ತೂರಿ ಅರಿಶಿನವನ್ನು ಸಹ ಕೂಡ ಯೂಸ್ ಮಾಡ್ಬೋದು. ಕಸ್ತೂರಿ ಅರಿಶಿನವನ್ನೇ ಸ್ವಲ್ಪ ಹಾಕಿ ನೀವು ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈಗ ನಾನು ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ನೀವು ಮಿಲ್ಗೆ ಸಹ ಕೂಡ ಹಾಕ್ಕೊಂಡು ಬರ್ಬೋದು. ಸೊ ನೋಡ್ಬೋದು, ಈಗ ಫೈನಲ್ ಆಗಿ ಈ ಒಂದು ಪೌಡರ್ ಅನ್ನೋದು ನಮಗೆ ರೆಡಿ ಆಗಿದೆ. ಇದನ್ನು ನೀವು ಮೊದಲನೇದಾಗಿ ಜರಡಿ ಮಾಡಬೇಕಾಗತ್ತೆ. ಜರಡಿ ಮಾಡಿದ್ರೆ ಹಾಗೆ ಡೈರೆಕ್ಟಾಗಿ ಏನಾದರೂ ನಿಮ್ಮ ತ್ವಚೆಗೆ ನೀವು ಉಪಯೋಗ ಮಾಡಿದ್ರೆ ಅದು ಸಣ್ಣ ಸಣ್ಣ ಕಣಗಳು ಹಾಗೆ ಉಳಿದಿರುತ್ತಲ್ವ, ಕಾಳಿನಲ್ಲಿರುವಂತಹ ಒಂದು ಸಣ್ಣ ಸಣ್ಣ ಕಣಗಳು, ಅದೇನಾಗುತ್ತೆ ಅನ್ನೋದಾದರೆ ನಿಮ್ಮ ಸ್ಕಿನ್ ರ್ಯಾಶಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾಕೆ ಅನ್ನೋದಾದರೆ, ಅದು ಫೈನ್ ಪೌಡರ್ ಆಗಿರಬೇಕು ನಾವು ಬಳಸುವಂತಹ ಈ ಒಂದು ಪೌಡರ್ ಅನ್ನೋದು. ಸೊ ಆದಷ್ಟು ನೀವು ಜರಡಿಯನ್ನು ಮಾಡಿ ನಂತರ ಈ ಒಂದು ಮಿಶ್ರಣವನ್ನು ನೀವು ಬಳಸಿದ್ರೆ ಸೂಕ್ತ. ಸೊ ಈ ಒಂದು ಪುಡಿಯನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ನೀವು ಸ್ನಾನ ಮಾಡುವಾಗ ನೀವು ಬಳಸುವಂತಹ ಸೋಪ್ ಅಥವಾ ಶವರ್ ಜೆಲ್ ಆಗಿರ್ಬೋದು ಅಥವಾ ಬಾಡಿ ವಾಶ್ ಆಗಿರ್ಬೋದು, ಅದರ ಬದಲಾಗಿ ಈ ಒಂದು ಪುಡಿಯನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಪುಡಿಯನ್ನು ನೀವು ಒಂದೊಳ್ಳೆ ಕ್ಲೀನಾಗಿರುವಂತಹ ಬೌಲ್ಗೆ ತೆಗೆದುಕೊಳ್ಬೇಕಾಗತ್ತೆ. ನೀವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಂದು ಪುಡಿಯನ್ನು ನೀವು ಒಂದೊಳ್ಳೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಬೇಕಾದಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಏನಿಲ್ಲ ಅನ್ನೋದಾದರೂ ನೀವು 3 ತಿಂಗಳ ಕಾಲ ಹೊರಗಡೆನೇ ಇಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿಯಾದಂತಹ ಕೆಡುವಂಥ ಚಾನ್ಸಸ್ ಅನ್ನೋದು ಇರೋದಿಲ್ಲ. ಸೊ ನಂತರ ನೋಡ್ಬೋದು, ನಾನು ಇಲ್ಲಿ ಆಗಲೇ ಹೇಳಿದಾಗೆ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಎಷ್ಟು ಬೇಕೋ ಅಷ್ಟು ಈ ಒಂದು ಪೌಡರ್ನ ಹಾಕ್ಕೊಂಡಿದ್ದೀನಿ, ಬಾತಿಂಗ್ ಪೌಡರ್ನ. ನಂತರ ಇದರ ಸಂಪೂರ್ಣವಾದ ಮಿಶ್ರಣವನ್ನು ನಾನು ಇಲ್ಲಿ ಹಾಲಿನಿಂದ, ಹಸಿ ಆಕಳಿನ ಹಾಲಿನಿಂದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡ್ಬೋದು, ನೀವು ಬೇಕಿದ್ದಲ್ಲಿ ನಾರ್ಮಲ್ ಕುಡಿಯುವಂಥ ನೀರನ್ನೇ ಹಾಕಿ ಮಿಕ್ಸ್ ಮಾಡ್ಬೋದು. ಹಾಲನ್ನು ಹಾಕಿದ್ರೆ ಇನ್ನೂ ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ಗಾಗಿರ್ಬೋದು. ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ಹಸಿ ಆಕಳಿನ ಹಾಲು ಸಹ ಕೂಡ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಒಂದು ರೀತಿಯಾಗಿ ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಪೇಸ್ಟ್ ರೀತಿ ರೆಡಿ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ಸೋಪ್ನ ಯೂಸ್ ಮಾಡ್ತೀರೋ ಅದೇ ರೀತಿಯಾಗಿ ಈ ಒಂದು ಮಿಶ್ರಣವನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ. ಅಕ್ಕಿ ಅನ್ನೋದಾದರೆ ನಾವು ಇಲ್ಲಿ ಅಕ್ಕಿಯನ್ನು ಹಾಕಿರ್ತೀವಲ್ವ, ಇದೊಂದು ರೀತಿ ಸ್ಕ್ರಬ್ ರೀತಿ ಕೆಲಸ ಮಾಡೋದ್ರಿಂದ ಸಂಟ್ಯಾನ್ನ ಸಹ ಕೂಡ ರಿಮೂವ್ ಮಾಡುತ್ತೆ, ಅದರ ಜೊತೆಗೆ ಡೆಡ್ ಸ್ಕಿನ್ ಸೆಲ್ಸ್ನ ಸಹ ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು ಹಾಕಿರುವಂತಹ ಅಕ್ಕಿ ಆಗಿರ್ಬೋದು, ಹೆಸರುಕಾಳು ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ನಂತರ ಅರಿಶಿನದ ಕೊಂಬಾಗಿರ್ಬೋದು, ಮೆಂತ್ಯಕಾಳು, ಮೇನ್ ಆಗಿ ಮೆಂತ್ಯಕಾಳು ಸಹ ಕೂಡ ಅಷ್ಟೇ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ, ಅಂದರೆ ಓವರಾಲ್ ಆಗಿ ಹೇಳಬೇಕು ಅನ್ನೋದಾದರೆ ನಾನು ಇಲ್ಲಿ ಬಳಸಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸಹ ಕೂಡ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ, ಆರೋಗ್ಯಕರವಾಗಿಡೋದಕ್ಕೆ, ನಿಮ್ಮ ತ್ವಚೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಮುಂದೆ ಬರದೇ ಇರೋ ರೀತಿ ತಡೆಯೋದಕ್ಕೆ
ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ದಲ್ಲಿ ನೀವು ಅಕ್ಕಿಯನ್ನು ಸ್ಕಿಪ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಹಾಕಿ ನೀವು ಆರಾಮಾಗಿ ಈ ಒಂದು ಬಾತಿಂಗ್ ಪೌಡರ್ನ ಸೆನ್ಸಿಟಿವ್ ಸ್ಕಿನ್ ಅವರು ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿದೆ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಬಾತಿಂಗ್ ಪೌಡರ್ನ ರೆಡಿ ಮಾಡೋದು. ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಅಂದರೆ ನೀವು ಡೈಲಿ ಫಾಲೋ ಮಾಡಬೇಕಾಗತ್ತೆ, ಡೈಲಿ ನೀವು ಸ್ನಾನ ಮಾಡುವಾಗಲೆಲ್ಲ ಸಹ ಕೂಡ, ನಂತರ ಮುಖನೂ ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ಈ ಒಂದು ಪುಡಿಯಿಂದ ನೀವು ಕ್ಲೀನಾಗಿ ನಿಮ್ಮ ಫೇಸ್ಗೆಲ್ಲ ಸಹ ಕೂಡ ಅಪ್ಲೈ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿ ನಂತರ ನೀವು ಫೇಸ್ನ ವಾಶ್ ಮಾಡ್ತಾ ಬಂದರೂ ಸಹ ಕೂಡ ನಿಮ್ಮ ಮುಖ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಗ್ಲೋ ಆಗೋದಕ್ಕೆ, ಲೈಟ್ ಆಗೋದಕ್ಕೆ ಈ ಒಂದು ಬಾತಿಂಗ್ ಪೌಡರ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ನಾನಾಗಲೇ ಹೇಳ್ದಾಗೆ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಸಹ ಕೂಡ ಈ ಒಂದು ಬಾತಿಂಗ್ ಪೌಡರ್ನ ಆರಾಮಾಗಿ ಯೂಸ್ ಮಾಡಿ. ಈ ಒಂದು ಬಾತಿಂಗ್ ಪೌಡರ್ನ ಗಂಡಸರೇನಾದರೂ ಯೂಸ್ ಮಾಡಬೇಕು ಅನ್ನೋದಾದರೆ ನೀವು ಅರಿಶಿನದ ಕೊಂಬು ಅಥವಾ ಕಸ್ತೂರಿ ಅರಿಶಿನವನ್ನು ಸ್ಕಿಪ್ ಮಾಡಿ, ಸೊ ಮಿಕ್ಕಿಳಿದ ಎಲ್ಲ ಪದಾರ್ಥಗಳನ್ನು ಹಾಕಿ ನೀವು ಆರಾಮಾಗಿ ಈ ಒಂದು ಬಾತಿಂಗ್ ಪೌಡರ್ನ ಗಂಡಸರು ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿದೆ ಈ ಒಂದು ಬಾತಿಂಗ್ ಪೌಡರ್ನ ರೆಡಿ ಮಾಡೋದು. ಸೊ ಇನ್ಮೇಲೆ ನೀವು ಸೋಪ್ನ, ಶವರ್ ಜೆಲ್ ಅಥವಾ ಫೇಸ್ ವಾಶ್ ಅಥವಾ ಬಾಡಿ ವಾಶ್ ಎಲ್ಲವನ್ನು ಅವಾಯ್ಡ್ ಮಾಡಿ ಆದಷ್ಟು ಈ ಒಂದು ಬಾತಿಂಗ್ ಪೌಡರ್ನ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್.